ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆಂದು ಜಾಲತಾಣದಲ್ಲಿ ನೀವು ವೀಡಿಯೋ ಹಾಕಿದ್ದೇನೆ, ಅಂದರೆ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಯೋಜನೆ ಬಗ್ಗೆ ನಾನು ಅದರಲ್ಲಿ ನಾನು ಹೇಳಿದ್ದೇನೆ. ಈಗ ಸೌಜನ್ಯ ಹೋರಾಟ ಎಲ್ಲ ಕಡೆ ನಡೀತಿದೆ, ನಮಗೆ ಅದು ಏನಂತ ಒಂದು ಇತ್ಯರ್ಥ ಆಗಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು. ಸಿಕ್ಕಿದ ಮೇಲೆ ನಾನು ಅದು ನನಗೆ ಸಂಘದಲ್ಲಿ ಲೋನ್ ಉಂಟು, ಕಟ್ಟಲಿಕ್ಕೆ ಉಂಟು, ನಾನು ಅದು ಆಮೇಲೆ ನಾನು ಕಟ್ಟದೇನೆ ಅಂತ ಹೇಳಿದ್ದೇನೆ. ಅದಲ್ಲದೆ ಹೇಳಿದ್ದೇನೆ ಕೆಲವರಿಗೆ ನನಗೆ ನೀವು ಕೂಡ ಕಟ್ಟಬೇಡಿ ಅಂತ ಹೇಳಿದ್ದೇನೆ, ಮತ್ತು ಅದು ಕಟ್ಟೋದು ಅವರ ಇಷ್ಟ, ನಾನು ಹೇಳಿದ್ದು ಕೂಡ ಅದು ಅವರಿಗೆ ಬಿಟ್ಟದ್ದು. ಇದರ ವಿಷಯವಾಗಿ ಇವತ್ತು ನನಗೆ ನಿನ್ನೆ ಸಂಜೆಯಿಂದ ಮನೆಗೆ ಕೆಲವು ಹೆಂಗಸರೆಲ್ಲ ಬಂದರು, ಇವರ ಗ್ರೂಪಿನಿಂದ ಮತ್ತೆ ಸೇವನೆ ಇರ್ತಾರೆ ಇವರೆಲ್ಲ ಬಂದು ಬೆಳಿಗ್ಗೆಯಿಂದ ಒಂದು 10 ಕಾಲ್ ಮಾಡಿದ್ದಾರೆ ನನಗೆ. ನೀನು ಇದರ ಬಗ್ಗೆ ತಪ್ಪು ಒಪ್ಪಿಕೊಳ್ಬೇಕು, ಇದನ್ನು ಬೇರೆ ಒಂದು ವೀಡಿಯೋ ಮಾಡಿ ನೀನು ಹಾಕಬೇಕು, ನನ್ನಿಂದ ತಪ್ಪಾಗಿದೆ, ನಾನು ಸುಮ್ಮನೆ ಹೇಳಿದ್ದು, ಈ ರೀತಿ ನೀನು ಹಾಕಬೇಕಂತ ನನಗೆ ಬೆದರಿಕೆ ಮಾಡ್ತಾ ಇದ್ದಾರೆ. ಈಗ ಕೂಡ ಬರೋ 5 ನಿಮಿಷ ಮುಂಚೆ ಫೋನ್ ಆಯಿತು, ಈಗ ಸಂಜೆವರೆಗೆ ನಾನು ನಿನ್ನನ್ನು ಕಾಯ್ತೇನೆ, ಈ ರೀತಿಯೆಲ್ಲ ನನಗೆ ಭಯಂಕರ ಫೋನಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಅಂಥ ವಿಷಯ ಏನಿಲ್ಲ, ನನಗೆ ಇವರು ಅಂಥ ಬೆದರಿಕೆ ಕೊಡಲಿಕ್ಕೆ ನಾನು ಬಾಕಿ ಎಲ್ಲ ಸಂಘದವರಿಗೆ ಯಾರಿಗೆ ಹೇಳಿಲ್ಲ. ನಾನು ನನ್ನ ಪರವಾಗಿ ನಾನು ನನ್ನ ಒಬ್ಬನೇ ಹೇಳಿದ್ದು. ನಾನು ಮೊನ್ನೆ ವೀಡಿಯೋ ಮಾಡಿ ಹಾಕಲು ಕಾರಣವಿದೆ, ಒಂದು 4-5 ಕಾರಣಗಳು ಇದೆ. ನಾನು ಏಕೆ ವೀಡಿಯೋ ಮಾಡಿ ಹಾಕಿದೆ ಅಂದರೆ ನಿಮಗೆ ಅದನ್ನೆಲ್ಲ ಇವತ್ತು ಹೇಳ್ತೇನೆ. ನನ್ನ ತಾಯಿಗೆ ಈಗ ಒಂದು 65 ವಯಸ್ಸಾಯಿತು. ಮೊದಲು 60 ವಯಸ್ಸಾಗುವ ನಂತರ ಹೇಳಿದರು ನಿಮಗಿನ್ನು ಲೋನು ಸಂಘದಿಂದ ಕೊಡಲು ಆಗುವುದಿಲ್ಲ, ಉಳಿತಾಯ ಮಾತ್ರ ನೀವು ಕಟ್ಟಿಕೊಂಡು ಬರಬೇಕು ಅಂತ ಹೇಳಿದರು. ಅದಲ್ಲದೆ ನೋಮಿನಿ ನಾನೇ ನನ್ನ ತಾಯಿಗೆ ಇದ್ದೇನೆ, ನೋಮಿನಿ ಇರುವ ಇದ್ದರೂ ಕೂಡ ಇವರು ಲೋನ್ ಕೊಡೋದಿಲ್ಲ. ಈಗ ಏನು ಮಾಡಿದರೆ, ಈಗ 65 ವರ್ಷ ಆದರೂ ಈಗ ಲೋನ್ ಕೊಡ್ತಾರೆ, ಅದು ಎಷ್ಟು ನಮ್ಮ ಉಳಿತಾಯ. ಈಗ ಒಂದು ಉಳಿತಾಯ ಎಷ್ಟು, ನಮ್ಮದು ಒಂದು 18,000 ರೂಪಾಯಿ ಉಳಿತಾಯ ಇದ್ದರೆ ಅದರಲ್ಲಿ ನಮಗೆ ಒಂದು 15,000 ರೂಪಾಯಿ ಕೊಟ್ಟು ನಮ್ಮ 3,000 ರೂಪಾಯಿ ಇಟ್ಟುಕೊಂಡು ನಮ್ಮ ಹಣವನ್ನು ನಮಗೆ ಕೊಟ್ಟು ನಾವು ಅದಕ್ಕೆ ಬಡ್ಡಿ ಕಟ್ಟಬೇಕು, ಇದು ನ್ಯಾಯನಾ? ಈ ರೀತಿ ನೀವು ಮಾಡೋದು ಇವು ತಪ್ಪಲ್ವಾ? ನಮ್ಮ ಹಣ ಇವರಿಗೆ ಕಟ್ಟು ನಾವು ಯಾಕೆ ಬಡ್ಡಿ ಕಟ್ಟಬೇಕು? ಇದು ಬಡ್ಡಿ ಇರೋದಿನ್ನದೆ ಮತ್ತೆಂತ ತಿನ್ನೋದು, ನಮ್ಮ ಹಣ ಅಲ್ಲಿ ಕಟ್ಟು, ಇದ್ಯಾಕೆ ನಾವು ಹೀಗೆ ಮಾಡೋದು? ಅದು ಅಲ್ಲದೆ ಈಗ ಇವರು ನಮ್ಮ ತಾಯಿ ಪ್ರಾಯದ ಬಿಡಬೇಕಂದ್ರೆ ಇವರಿಗೊಂದು ಜನ ಮಾಡಿಕೊಡ್ಬೇಕಂತೆ, ಅಲ್ಲಿ ಬದಲಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೆ. ಈಗ 3-4 ಜನ ಹೆಂಗ ಸೇರಿದ್ರೆ ಎಲ್ಲರಿಗೆ ನಾವು ಅವರು ಮಾಡಿಕೊಡ್ಲಾಗ್ತದೆ? ಆ ರೀತಿ ನಾವೇನು ಬಾಂಡ್ ಅಲ್ಲಿ ಬರೆದು ಕೊಟ್ಟಿದ್ದಾವೆ ಇವರಿಗೆ ಜನ ಮಾಡಿ, ಇದು ಟಾರ್ಚರ್ ಕೊಡ್ತಾರೆ, ಇದು ನ್ಯಾಯವ? ಜನ ಎಲ್ಲಿಂದ ನಾವು ಮಾಡಿಕೊಡುವುದು? ಮತ್ತೊಂದು, ನಮಗೆ ಈಗ ನಾಮಿನಿ ಇವರು ಬೇಕು. ಈಗ ತಾಯಿಗೆ ಏನು ಅವರ ಸಂಘದಲ್ಲಿ ಇರಲಿ ಇರಲಿ ಎಲ್ಲ ಮನೆಯಲ್ಲಿ ಏನು ಹೆಂಗಸರೇ ಎಲ್ಲ ಕಟ್ಟುವುದಿಲ್ಲ, ಕೆಲವರು ಕಟ್ತಾರೆ, ಕೆಲವು ಗಂಡಸರು ತಂದು ಈ ಹಣವನ್ನು ಕೊಡ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ಈಗ ನನ್ನ ತಾಯಿಗೆ ನನ್ನನ್ನು ನೋಮಿನಿ ಮಾಡಿ ಈಗ ಏನು ಲೋನ್ ಕೊಡಲಿಕ್ಕೇನು, ನಾವು ಕಟ್ಟುವುದಿಲ್ವಾ? ಇದು ನ್ಯಾಯವ? ಇದು ನಾನು ಸುಳ್ಳು ಹೇಳುವುದಾದರೆ ನನ್ನ ಮೇಲೆ ಅವರು ಕೇಸ್ ಬೇಕಾದ್ರೆ ಮಾಡಲಿ, ನಮಗೆ ಗೊತ್ತಿದ್ದು ನಾವು ಹೇಳುವುದು. ನಮ್ಮದು ಬಡ್ಡಿ 13.5% ಅಂತ ಹೇಳ್ತಾರೆ. ಈಗ ಇವರು 13.5% ಇವರು ಹೇಳುವುದಲ್ಲ, ಅದರಿಂದ ಜಾಸ್ತಿ ಇವರು ಬಡ್ಡಿ ತೆಗಿತಾರೆ ಅಂದರೆ ನನಗೆ ಗೊತ್ತುಂಟು, ಜಾಸ್ತಿ ತೆಗಿತಾರೆ ಅಂತಲ್ಲಿ ಗ್ರೂಪ್ನಲ್ಲಿದ್ದೆ ನಾನು ಕೊಡ್ತೇನೆ ಅದನ್ನು. ಈ ಗ್ರೂಪಲ್ಲಿ ನಾವು ಜಾಸ್ತಿ ಲೋನ್ ತಗೊಂಡರೆ ಇನ್ಸೂರ್ ಅಂತ ಕಟ್ ಮಾಡಿ ತಗೊಳ್ತಾರೆ. ಈ ಇನ್ಸೂರೆನ್ಸ್ಗೆ ಯಾವುದೇ ರಸೀದಿ ಕೊಡುವುದಿಲ್ಲ ಇವರು, ಗ್ರೂಪ್ ಇಲ್ಲ. ಒಂದು ವೇಳೆ ಡೆತ್ ಆದರೆ ಮಾತ್ರ ಈ ಲೋನ್ ಒಂದು ಮನ್ನಾ ಮಾಡ್ತಾರೆ, ಆದರೆ ಬಾಕಿ ನಾವು ಕಟ್ಟಿದ ಇನ್ಸೂರೆನ್ಸ್ಗೆ ಯಾವುದೇ ಪ್ರೂಫ್ ಇಲ್ಲ, ಅದು ಇದುವರೆಗೆ ಕೊಡುವುದಿಲ್ಲ. ಇದು ಯಾಕೆ? ಈ ಸಂಘದವರು ಮೊನ್ನೆ ಉಜಿರೆಯಲ್ಲಿ ಪ್ರತಿಭಟನೆ ಮಾಡಿದಾರಲ್ಲ, ಆವಾಗ ಹರೀಶ ಪುಂಜರು ಕೂಡ ಹೇಳಿದಾರಲ್ಲ 2 ತಿಂಗಳಲ್ಲಿ ಇದನ್ನು ಪತ್ತೆ ಮಾಡ್ತೇವೆ ಅಂತ ಹೇಳಿದರು ಅವರು. ಆ 2 ತಿಂಗಳಲ್ಲಿ ಪತ್ತೆ ಮಾಡಲಿ, ಅದುವರೆಗೆ ನಿಮ್ಮ ಬಡ್ಡಿ ಅಥವಾ ಈ ಲೋನ್ ಕಟ್ಟಿಲ್ಲದ ಅಂತ ಆಗ್ತದೆ, ಅದಾದ ಮೇಲೇ ನಾನು ಕಟ್ಟುವುದು. ನನ್ನಲ್ಲಿ ಸಾಕ್ಷಿ ಇದೆ, ನಾನು ಹೇಳಿದ್ದು ಸುಳ್ಳಾದರೆ ಕೋರ್ಟ್ ಇವೆಲ್ಲ ಕಾನೂನು ಮುಖಾಂತರ ಬೇಕಾದ್ರೆ ಅವರು ಹೇಳಲಿ, ಕಂಪ್ಲೇಂಟ್ ಮಾಡಿ ನಾನು ಅಲ್ಲಿ ಬಂದು ಹೇಳ್ತೇನೆ.